ಹಲೋ, ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋ ಎಗ್ ಫ್ರೈಡ್ ರೈಸ್ ಯಾವ ಥರ ಮಾಡ್ಬೋದು ಮನೆಯಲ್ಲೇ ಅನ್ನೋದ್ರ ಬಗ್ಗೆ. ಸೊ ಯಾವ ಥರ ನೀವು ಮನೆಯಲ್ಲೇ ಕ್ವಿಕ್ ಆಗಿ ಈಸಿ ಮೆಥಡಲ್ಲಿ ಮಾಡ್ಬೋದು ಎಗ್ ಫ್ರೈಡ್ ರೈಸನ್ನು ಅನ್ನೋದನ್ನು ನೋಡೋಣ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಸ್ನ್ಯಾಕ್ಸ್ ಟೈಮಲ್ಲಿ ನೀವು ಇದನ್ನು ಮಾಡಿ ಕೊಡ್ಬೋದು ಮಕ್ಕಳಿಗೆ, ಈವನ್ ಟಿಫಿನಲ್ಲೂ ಹಾಕ್ಬಿಟ್ಟು ಕೊಡ್ಬೋದು. ಸೊ ಹೆಲ್ದಿಯಾಗಿರುತ್ತೆ ಮನೆಯಲ್ಲೇ ಮಾಡೋದ್ರಿಂದ. ಸೊ ಬನ್ನಿ, ಯಾವ ಥರ ಎಗ್ ಫ್ರೈಡ್ ರೈಸ್ ಮಾಡೋದನ್ನೋದನ್ನು ನೋಡೋಣ. ಸೊ ಮೊದಲಿಗೆ ನಾನು ಇಲ್ಲಿ 3 ಎಗ್ಗನ್ನು ತೊಗೊಂಡಿದ್ದೀನಿ. ನಿಮಗೆ ಅನ್ನ ಜಾಸ್ತಿ ಇದೆ ಅಂತಂದರೆ ನೀವು ಜಾಸ್ತಿ ಎಗ್ಗನ್ನು ಯೂಸ್ ಮಾಡ್ಬೋದು. ನೀವು ಅನ್ನದ ಬೇಸ್ ಮೇಲೆ ನಿಮ್ಮ ಕ್ವಾಂಟಿಟಿ ಎಲ್ಲಾನು ಜಾಸ್ತಿ ಮಾಡ್ಕೊಳ್ಬೋದು. ಸೊ ನನ್ನ ಅನ್ನ ಸ್ವಲ್ಪನೇ ಇರೋದು, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮಾಡ್ತಾಯಿದ್ದೀನಿ. ಸೊ 3 ಮೊಟ್ಟೆ ತೊಗೊಂಡಿದ್ದೀನಿ, ಆಮೇಲೆ ಒಂದು ಗಾರ್ಲಿಕನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು, ಇದು ಆಪ್ಷನಲ್. ಸೊ ಇದರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಸೊ ತಿನ್ನುವಾಗ ತುಂಬ ಚೆನ್ನಾಗಿ ನಿಮಗೆ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5 ಗಾರ್ಲಿಕನ್ನು ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಗ್ರೀನ್ ಚಿಲ್ಲಿ 1 ತೊಗೊಂಡಿದ್ದೀನಿ ನಾನು. ನಿಮಗೆ ಖಾರ ಜಾಸ್ತಿ ಬೇಕಂತಿದ್ರೆ ನೀವು ಜಾಸ್ತಿನೂ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಒಂದು 1/2 ಆನಿಯನ್. ಆಮೇಲೆ ತರಕಾರಿಯಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ, ಬೀನ್ಸ್, ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಸೊ ಇದು ಸ್ಪ್ರಿಂಗ್ ಆನಿಯನ್, ಇದು ಅಷ್ಟೇ ಆಪ್ಷನಲ್, ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಯೂಸ್ ಮಾಡೋದ್ರಿಂದ, ಇಲ್ಲಾಂತಿದ್ರೂ ಓಕೆ. ಆಮೇಲೆ ಪೆಪ್ಪರ್ ಪೌಡರ್ ಒಂದು 1 ಟೇಬಲ್ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಆಮೇಲೆ ಸಾಲ್ಟ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಅನ್ನನ ನೀವು ಉಳಿದಿರೋ ಅನ್ನದಲ್ಲೂ ಮಾಡ್ಬೋದು, ಇಲ್ಲಾಂತಂದರೆ ನೀವು ಫ್ರೆಶ್ ಆಗಿ ರೆಡಿ ಮಾಡಿಬಿಟ್ಟು ಅದರಲ್ಲೂ ಮಾಡ್ಬೋದು. ಸೊ ನಾನು ಉಳಿದಿರೋ ಅನ್ನದಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ, ನೀವು ಅನ್ನ ಬೇಯಿಸುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸೊ ಉದುರಾಗಿ ಬರುತ್ತೆ ಅದಕ್ಕೋಸ್ಕರ. ಆಮೇಲೆ ಇದನ್ನು ನೀವು ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ, ಬೆಂದವಾಗಿರಬಾರ್ದು ಅನ್ನ. ಸೊ ಸ್ವಲ್ಪ ಈ ಥರ ಇರಬೇಕು ಅಷ್ಟೇ. ಸೊ ಸಾಸಲ್ಲಿ ನಾನು ಯಾವುದೆಲ್ಲ ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಸೊ ನಾನು ಎಲ್ಲದನ್ನು ಒಂದೇ ಇದಕ್ಕೆ ಹಾಕಿಬಿಟ್ಟು ಪ್ಲೇಟಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಾನು ಒಟ್ಟಿಗೆ ಹಾಕ್ತೀನಿ. ನೀವು ಸಪ್ರೇಟ್ ಸಪ್ರೇಟಾಗಿ ಹಾಕ್ತೀರಂದ್ರೂ ಹಾಕ್ಬೋದು ಆ ಥರ. ಸೊ ಬನ್ನಿ, ನಾನು ಯಾವ ಥರ ಸಾಸ್ ಯೂಸ್ ಮಾಡ್ತಿದ್ದೀನಿ, ಯಾವುದೆಲ್ಲ ಸಾಸ್ ಯೂಸ್ ಮಾಡ್ತಿದ್ದೀನಿ ಅದನ್ನು ಹೇಳ್ತೀನಿ. ಸೊ ಮೊದಲಿಗೆ ಸೋಯಾ ಸಾಸ್, ಒಂದು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಆಮೇಲೆ ರೆಡ್ ಚಿಲ್ಲಿ ಸಾಸ್ ತಗೊಂಡಿದ್ದೀನಿ, ಅದು ಅಷ್ಟೇ 1 ಟೇಬಲ್ಸ್ಪೂನ್ ಆದಷ್ಟು ತಗೊಂಡಿದ್ದೀನಿ. ಸೊ ಇದು ಈಸಿಯಾಗಿ ಆಗುತ್ತೆ ನಾವು ಒಂದೊಂದೇ ಹಾಕೋದಕ್ಕಿಂತ. ಸೊ ಎಲ್ಲನೂ ಒಟ್ಟಿಗೆ ಹಾಕೋದಲ್ವಾ, ಸೊ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಇದು ನಾನು ಗ್ರೀನ್ ಚಿಲ್ಲಿ, ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾದರೆ ಬೇಡ, ಇದು ಆಪ್ಷನಲ್ ಗ್ರೀನ್ ಚಿಲ್ಲಿ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಇದರಲ್ಲಿ. ಸೊ ಇದು ಅಷ್ಟೇ, ಎಲ್ಲನೂ 1 ಟೀಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೀನಿ. ಆಮೇಲೆ ವಿನೆಗರ್, ಸೊ ಮತ್ತೊಂದು ಈ ಸಿಜ್ವನ್ ಚಟ್ನಿ ಅಂತ ಬರುತ್ತಲ್ಲ, ಸೊ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ಇದು ಹಾಗೆ ಆಪ್ಷನಲ್, ನೀವು ಬೇಕಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಇದರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಅಷ್ಟೇ 1 ಟೀಸ್ಪೂನ್ ಅಷ್ಟು ಯೂಸ್ ಮಾಡ್ತಿದ್ದೀನಿ ನಾನು. ಈ ಥರ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು. ಇದೆಲ್ಲನೂ ಮಿಕ್ಸ್ ಮಾಡಿಟ್ಟಿರಿ, ನೀವು ಯೂಸ್ ಮಾಡಿದಾಗ ಒಟ್ಟಿಗೆ ಹಾಕ್ಕೊಳ್ಬೋದು. ಸೊ ಇದು ತುಂಬ ಈಸಿಯಾಗುತ್ತೆ ನಿಮಗೆ, ಕ್ವಿಕ್ಕಾಗಿ ಎಲ್ಲೊಂದೇ ಹಾಕೋದಕ್ಕಿಂತ. ಸೊ ಮಿಕ್ಸ್ ಮಾಡಿ ಎಲ್ಲ ಸಾಸನ್ನು ಒಟ್ಟಿಗೆ ಹಾಕ್ಕೊಳ್ಬೋದು. ಸೊ ಬನ್ನಿ, ಮತ್ತೊಂದು ಈ ಎಗ್ಗನ್ನು ಫಸ್ಟಿಗೆ ಬೀಟ್ ಮಾಡಿಕೊಂಡು ಇಟ್ಟಿರಬೇಕು ನೀವು. ನಾನು ಅದಕ್ಕೆ ಹೇಳ್ತೀನಿ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ನಾವು ಕ್ರಂಬಲ್ ಮಾಡಿಡ್ಬೋದು ಅಂತ ಎಗ್ಗನ್ನು. ಸೊ ಎಗ್ಗಿಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ, ಒಂದು 1 ಟೀಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಆಮೇಲೆ ಸಾಲ್ಟ್, ಮತ್ತೊಂದು ಅನ್ನಕ್ಕೆ ಸಾಲ್ಟ್ ನೀವು ಬಾಯ್ಲ್ ಮಾಡುವಾಗಲೇ ಹಾಕ್ಕೊಳ್ಬೋದು, ನಾನು ಅನ್ನಕ್ಕೆ ಹಾಕಿರಲಿಲ್ಲ. ಸೊ ನಾನು ಮಾಡುವಾಗ ಸ್ವಲ್ಪ ಜಾಸ್ತಿ ಸಾಲ್ಟ್ ಯೂಸ್ ಮಾಡ್ತೀನಿ.
ಸೊ 1 teaspoon ಸಾಲ್ಟ್ ಹಾಕಿದ್ದೀನಿ. ಸೊ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಯಾವ ಥರ ಮಾಡೋದನ್ನು ನೋಡೋಣ. ಮೊದಲಿಗೆ 1-2 tablespoon ಆಗುವಷ್ಟು ಎಣ್ಣೆ ತಗೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಈ ಎಗ್ ಬೀಟ್ ಮಾಡಿಟ್ಟಿದ್ರಲ್ಲ ಅದನ್ನು ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಏನೇ ನಾನು ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 1 tablespoon ಎಣ್ಣೆ ಹಾಕಿಬಿಟ್ಟು ಈ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಆನಿಯನ್ ಅನ್ನು ಹಾಕೊಳ್ತಿದ್ದೀನಿ. ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಅನ್ನು ಹಾಕೊಳ್ತಿದ್ದೀನಿ. ಇದೆಲ್ಲನೂ ಹಾಕೊಳ್ತಿದ್ದೀನಿ ನಾನು. ಕ್ಯಾಬೇಜ್, ಬೀನ್ಸ್, ಆಮೇಲೆ ಈ ಕ್ಯಾರೆಟನ್ನು ಹಾಕೊಳ್ತಿದ್ದೀನಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕೊಳ್ಬೇಕು. ಸೊ ಹೈ ಫ್ಲೇಮಲ್ಲೇ ಮಾಡಿ, ಹೈ ಫ್ಲೇಮಲ್ಲೇ ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಸೊ ಸಾಲ್ಟ್ ಹಾಕೊಳ್ತಿದ್ದೀನಿ. ನಿಮ್ಮ ಕ್ಯಾರೆಟ್ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ಅದು ರಾ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ನಾನು ಇದೆಲ್ಲ ಸಾಸ್ ಹಾಕಿಟ್ಟಿದ್ರಲ್ಲ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಎಗ್ಗನ್ನು ಹಾಕೊಳ್ತಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇದು ಮಿಕ್ಸ್ ಆದಮೇಲೆ ರೈಸ್ ಹಾಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲಿ ಇಟ್ಟಿರಿ, ಅನ್ನ ಇಲ್ಲಾದರೆ ತಳ ಹತ್ತಿರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಬೇಕಿದ್ರೆ ಉಪ್ಪು ಚೆಕ್ ಮಾಡಿಬಿಟ್ಟು ಉಪ್ಪು ಬೇಕಿದ್ರೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ತುಂಬ ಈಸಿ, ಕ್ವಿಕ್ಕಾಗಿ ಮಾಡ್ಬೋದು. ಅನ್ನ ಉಳಿದಿದ್ರೆ ಕ್ವಿಕ್ಕಾಗಿ ಮಕ್ಕಳಿಗೆ ಮಾಡಿಬಿಟ್ಟು ಕೊಡ್ಬೋದು ಇದನ್ನು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಸೊ ಕ್ವಿಕ್ಕಾಗಿ ಎಗ್ ಫ್ರೈಡ್ ರೈಸನ್ನು ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ನೋಡಿದ್ರಲ್ವಾ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸರಿಗೆಲ್ಲ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.